ಎಸ್ ವೀಕ್ಷಕರ ಇನ್ನು ಮುಂದಿನ ಕ್ಷೇತ್ರ ಯಾದಗಿರಿ ಜಿಲ್ಲೆ ಯಾದಗಿರಿ ಜಿಲ್ಲೆಯಲ್ಲಿ ನಾಲ್ಕು ವಿಧಾನಸಭಾ ಕ್ಷೇತ್ರ ಬರುತ್ತೆ ನಾಲ್ಕು ವಿಧಾನಸಭಾ ಕ್ಷೇತ್ರಗಳಲ್ಲಿ ಪ್ರಸ್ತುತವಾಗಿ ಎರಡರಲ್ಲಿ ಬಿಜೆಪಿ ಒಂದರಲ್ಲಿ ಕಾಂಗ್ರೆಸ್ ಒಂದರಲ್ಲಿ ಜೆಡಿಎಸ್ ಶಾಸಕರಿದ್ದಾರೆ ಇನ್ನು ಎರಡ್ ಸಾವಿರದ ಇಪ್ಪತ್ತ್ ಮೂರಕ್ಕೆ ಏನಾಗುತ್ತೆ ಟ್ರೆಂಡ್ ಏನು ಡಿಸೆಂಬರ್ ಟ್ರೆಂಡ್ ಏನು ಕರ್ನಾಟಕ ಟಿವಿ ಮೆಗಾ ಸರ್ವೆ ಏನು ಹೇಳುತ್ತೆ ಅನ್ನೋ ಲೆಕ್ಕಾಚಾರ ನೋಡೋಕ್ಕೆ ಬರೋದೇ ಆದರೆ ಸುರಪುರದಲ್ಲಿ ಹಾಲಿ ಶಾಸಕ ನರಸಿಂಹ ನಾಯಕರು ಬಿಜೆಪಿಯಿಂದ ಗೆದ್ದಿದ್ದಾರೆ ಎಂಟ್ರಲ್ಲಿ ಕೂಡ ಬಿಜೆಪಿಯಿಂದ ಗೆದ್ದಿದ್ರು ಹದಿಮೂರರಲ್ಲಿ ರಾಜಾ ವೆಂಕಟಪ್ಪ ನಾಯಕ ಕಾಂಗ್ರೆಸ್ನಿಂದ ಗೆಲುವನ್ನು ಸಾಧಿಸಿದ್ರು ಇಲ್ಲಿ ಈಗ ನರಸಿಂಹ ಗೌಡರು ಬಿಜೆಪಿಯಿಂದ ಕ್ಯಾಂಡಿಡೇಟ್ ಬಹುತೇಕ ಫಿಕ್ಸ್ ನೋ ಚೇಂಜಸ್ ವಾಲ್ಮೀಕಿ ಸಮುದಾಯಕ್ಕೆ ಸೇರಿದವರು ಅಂಡ್ ವೆಂಕಟಪ್ಪ ನಾಯಕ ಕೂಡ ಕಾಂಗ್ರೆಸ್ ಕಂಟೆಸ್ಟ್ ಮಾಡ್ತಾ ಇದಾರೆ ಜೆಡಿಎಸ್ ಇಂದ ಕ್ಯಾಂಡೇಟ್ ಕೂಡ ಅನೌನ್ಸ್ ಮಾಡಿಲ್ಲ ಇಲ್ಲಿ ಕಾಂಗ್ರೆಸ್ ವರ್ಸ್ ಬಿಜೆಪಿ ನಡುವೆ ಫೈಟ್ ಅಂದ್ರೆ ಗಳನ್ನ ಕ್ಯಾಚ್ ಹಾಕೊಂಡು ಯುವ ಅವ ಅಂತ ನರಸಿಂಹ ನಾಯಕ ಹೋಗ್ತಾ ಇದ್ದಾರೆ ರಾಜಾ ವೆಂಕಟಪ್ಪ ನಾಯಕ್ ಅವ್ರಿಗೂ ಇವರಿಬ್ಬರಿಗೂ ಸ್ವಲ್ಪ ಇದೆ ಅಂತ ಹೌದು ಸಿಟ್ಟಿಂಗ್ ಎಂ ಎಲ್ ಎ ಬಿಜೆಪಿ ಸರ್ಕಾರ ಅನ್ನೋ ಸ್ವಲ್ಪ ಮುಂದೆ ಇದ್ದಾರೆ ಈಗ ಜನಾರ್ದನ್ ರೆಡ್ಡಿ ಪಾರ್ಟಿ ಕಟ್ಟಿರುವ ಕಾರಣ ರಾಮುಲು ಲೆಕ್ಕಾಚಾರ ಬೇರೆ ಬೇರೆ ಇಕ್ವೇಶನ್ಸ್ ಏನಾಗುತ್ತೆ ಅನ್ನೋದು ಕೂಡ ಕಾದ್ ನೋಡ್ಬೇಕಾಗುತ್ತೆ ಎಷ್ಟು ಮಟ್ಟಿಗೆ ಇಲ್ಲಿ ಮತ್ತೆ ಜನ ರೆಡ್ಡಿ ಕ್ಯಾಂಡೆಟ್ ಆಗ್ಬೋದು ಇಲ್ಲಿ ಆಗ್ಬೋದು ಪ್ರಭಾವ ಇದೆ ಜೆಡಿಎಸ್ ಅವರು ಕ್ಯಾಂಡಿಟ್ ಆಗ್ತಾರೆ ಎರಡ್ ಸಾವಿರ ಮೂರ್ ಸಾವಿರ ಒಂದ್ ಓಟ್ ಒಂದ್ಸಾವತ್ರು ಸಾಕು ಅವರು ಸೇರಿ ಆಮ್ ಆದ್ಮಿ ಪಕ್ಷ ಒಂದ್ ಒಂದ್ ಐನೂರ ಐದು ಸಾವಿರ ಜೆಡಿಎಸ್ ಒಂದ್ ಎರಡ್ ಸಾವಿರ ರೆಡ್ಡಿ ಪಾರ್ಟಿ ಒಂದ್ ಎರಡ್ ಸಾವಿರ ಐದ್ ಸಾವಿರ ಅವರು ಕೇಳೋ ಮತಗಳು ಯಾರು ಅನ್ನೋದ್ರ ಮೇಲೆ ಇವಾಗ ಗೆಲುವು ಸೋಲು ನಿರ್ಧಾರ ಆಗ್ಬಹುದು ಬಟ್ ಸದ್ಯಕ್ಕೆ ಇನ್ನೂ ಅವ್ರು ಏನು ಎತ್ತ ಅಂತ ಗೊತ್ತಿಲ್ಲದ ಕಾರಣ ಸದ್ಯಕ್ಕೆ ಸ್ವಲ್ಪ ಅದ್ರಲ್ಲಿ ನರಸಿಂಹ ನಾಯಕ ಮುನ್ನಡೆ ಭಾರಿ ಮುನ್ನಡೆ ಏನಲ್ಲ ಏನಿಲ್ಲ ನೆಕ್ಸ್ಟ್ ಜನವರಿ ಜನ ಅಲ್ಲಿ ಲೈಕ್ ಅಂದ್ರೆ ಟ್ರೆಂಡ್ ಚೇಂಜಸ್ ಪ್ರಚಾರಕ್ಕೆ ಬರ್ತಾರೆ ಇವ್ರದ್ದು ಏನೋ ಆಗುತ್ತೆ ಆಗತ್ತೆ ಈ ತರದ್ದೇನೇನು ಇರ್ತವೆ ಬಟ್ ಸದ್ಯಕ್ಕೆ ರಾಜ ವೆಂಕಟಪ್ಪ ನಾಯಕ ಅಂದ್ರೆ ಕಾಂಗ್ರೆಸ್ ವಿರುದ್ಧ ಬಿಜೆಪಿಯ ನರಸಿಂಹ ನಾಯಕ ಸ್ವಲ್ಪ ಮನೆ ಕಾಯ್ಕೊ ವಾಲ್ಮೀಕಿ ಅವರಿಗೆ ಮೀಸಲಾತಿ ಹೆಚ್ಚಿನ ಮಾಡಿದ್ದು ಬಿಜೆಪಿ ಸರ್ಕಾರ ರಾಮುಲು ಅವರು ಅದಕ್ಕೆ ಶ್ರಮ ವಹಿಸಿದ್ರು ಆ ವಿಚಾರವಾಗಿ ನಮಗೆ ಪ್ಲಸ್ ಆಗುತ್ತೆ ಹಿಂದೆ ರಾಮುಲು ಅಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಮಾತಾಡಬೇಕಾದ್ರೆ ಹೇಳಿದ್ರು ಇಲ್ಲಿ ಕುರುಬ ಸಮುದಾಯ ಹೆಚ್ಚಿನ ಮತದಾರರಿದ್ದಾರೆ ಸಿದ್ದರಾಮಯ್ಯ ಸಿಎಂ ಅಂತ ಕರೆಕ್ಟ್ ಆಗಿ ಡಿ ಕೆ ಶಿವಕುಮಾರ್ ಮೊದಲು ಘೋಷಣೆ ಮಾಡ್ಕೊಂಡು ಮುಂದಕ್ಕೆ ಹೋದ್ರೆ ಅದು ಕೂಡ ಫ್ಯಾಕ್ಟರ್ ಕೆಲಸ ಮಾಡಬಹುದು ಕುರುಬ ಸಮುದಾಯ ಅದು ಕೂಡ ವರ್ಕ್ಔಟ್ ಆಗ್ಬೋದು ಆಗ್ಬಹುದು ಯಾರಿಗೆ ಕಾಂಗ್ರೆಸ್ ಪರವಾಗಿ ಸೊ ಸದ್ಯಕ್ಕೊಂದು ಸ್ವಲ್ಪ ಎಡ್ಜಲ್ ಅವರಷ್ಟೇ ಅದಕ್ಕೆ ಲಾಸ್ಟ್ ಟೈಮ್ ಸಮಾರಂಭದಲ್ಲಿ ಅದನ್ನ ಮಾಡ್ತೇನೆ ಬೈಡ್ತಿ ಬಸವರಾಜ್ ಇವ್ರ ಈಗ ಕುರುಬುರ್ಗೆ ಬೈರತಿ ಬಸವರಾಜ್ ಲೀಡ್ರಾ ಸಿದ್ದರಾಮಯ್ಯ ಲೀಡ್ರಾ ಅಂದ್ರೆ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಅಂತಾರೆ ಸಿದ್ದರಾಮಯ್ಯ ಯಾವ ಪಾಟೀಲ್ ಅವ್ರೆ ಕಾಂಗ್ರೆಸ್ ಅಲ್ಲಿ ಇದಾರೆ ಅವೆಲ್ಲವೂ ಇರೋ ಕಾರಣ ಕಾಂಗ್ರೆಸ್ ಹತ್ತತ್ರ ಬಂದೈತೆ ರಾಜ್ಯಗೌಡ ಅಲಿ ಗೌಡ ಸರ್ಕಾರ ಮತ್ತೆ ಪಕ್ಷ ಇರೋ ಕಣಕ್ಕೆಲ್ಲೂ ಬಿಟ್ಟು ಬಿಟ್ಟು ಹೋಗರ್ ತಳಪ ಸರ್ಕಾರ ಇನ್ನೊಂದು ಸ್ವಲ್ಪ ಅವಧಿ ಐತೆ ಬಟ್ ರಾಜುಗೌಡ ಸದ್ಯಕ್ಕೆ ಮುನ್ನಡೆನ ಕಾಯ್ದುಕೊಂಡಿದ್ದಾರೆ ಮುನ್ನಡೆ ಅಷ್ಟೇ ಗೆದೆ ಬಿಟ್ರು ಅಂತ ಏನಿಲ್ಲ ಏನ್ ಬೇಕಾದ್ರೂ ಆಗ್ಬಹುದು ಸದ್ಯಕ್ಕೆ ಮುನ್ನಡೆ ಜನವರಿ ಚೇಂಜ್ ಆಗಬಹುದು ಚೇಂಜ್ ಆಗಬಹುದು ಟ್ರೆಂಡ್ ಅಷ್ಟೇ ಓಕೆ ಮುಂದಿನ ಕ್ಷೇತ್ರ ಎಸ್ ಮುಂದಿನ ವಿಧಾನಸಭಾ ಕ್ಷೇತ್ರ ಶಾಪುರ ವಿಧಾನಸಭಾ ಕ್ಷೇತ್ರ ಶರಣಪ್ಪ ದರ್ಶನಪುರ ಇಲ್ಲಿ ಸಿಟಿಂಗ್ ಎಂ ಎಲ್ ಎ ಕಾಂಗ್ರೆಸ್ ಅವರು ಆಯ್ಕೆ ಆಗಿದ್ದಾರೆ ನೆಕ್ಸ್ಟ್ ಅವರೇ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ಅವ್ರಿಗೆ ಟಿಕೆಟ್ ಕೊಡ್ತಾರೆ ಕಾಂಗ್ರೆಸ್ನಿಂದ ಶರಣ ಚರಣಬಸಪ್ಪ ಪಾಟೀಲ್ ದರ್ಶನಪುರ ಅವರಿಗೆ ಟಿಕೆಟ್ ಕೊಡ್ತಾರೆ ಇನ್ನು ಬಿಜೆಪಿಯಿಂದ ಗುರು ಗುರುಪಾಟೀಲ್ ಶಿರ್ವಾಳ ಜೊತೆಗೆ ಅಮ್ಲಿನ್ ರೆಡ್ಡಿ ಆಳ್ಗಿ ಸೊ ಇವರು ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ಇಬ್ಬರಲ್ಲಿ ಯಾರಿಗೆ ಟಿಕೆಟ್ ಕೊಡ ನೋಡ್ಬೇಕು ಇಬ್ರು ಕೂಡ ಆಕಾಂಕ್ಷಿಗಳಾಗಿದ್ದಾರೆ ಸೊ ಯಾರಿಗೆ ಟಿಕೆಟ್ ಆಗ್ಬೋದು ಅದು ಎಕ್ಸ್ ಎಮ್ ಎಲ್ ಎ ಗುರುಪಾಟೀಲ್ ಶಿರ್ವಾಳ ಅವ್ರ ಜೊತೆಗೆ ಅಮ್ಲಿನ್ ರೆಡ್ಡಿ ಅಮೀನ್ ರೆಡ್ಡಿ ಇವರು ಕೂಡ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ಸೊ ಹಾಗಾಗಿ ಇಲ್ಲಿ ಬಿ ಜೆ ಒಂದು ರೀತಿ ಗೊಂದಲ ಇದೆ ಅಂತ ಕಾಣಿಸುತ್ತೆ ಯಾರಿಗೆ ಟಿಕೆಟ್ ಕೊಡಬಹುದು ಅಂತ ಟಿಕೆಟ್ ಫೈಟ್ ನಡೀತಾ ಇದೆ ಬಿಜೆಪಿಯಲ್ಲಿ ಕಾಂಗ್ರೆಸ್ನಲ್ಲಿ ಸಿಟ್ಟಿಂಗ್ ಎಮ್ ಎಲ್ ಎ ಜೊತೆಗೆ ಕ್ಲಿಯರ್ ಆಗಿದೆ ಬೇರೆ ಯಾರೂ ಟಿಕೆಟಲ್ಲಿ ಕೊಡೋವಂಥ ಚಾನ್ಸ್ ಇಲ್ಲ ಸಿಟ್ಟಿಂಗ್ ಎಮ್ ಎಲ್ ಎ ನನಗೆ ಟಿಕೆಟ್ ಕೊಡ್ತಾರೆ ಅನ್ನೋ ಒಂದು ಆತ್ಮವಿಶ್ವಾಸದಲ್ಲಿ ಶರಣಬಸ ಪಾಟೀಲ್ ದರ್ಶನಪುರ ಇರೋದ್ರಿಂದ ಕರ್ನಾಟಕ ಟಿ ವಿಯ ಡಿಸೆಂಬರ್ ಸರ್ವೆಯಲ್ಲಿ ಈ ಕ್ಷಣಕ್ಕೆ ಶಹಪುರ ಕ್ಷೇತ್ರ ಕಾಂಗ್ರೆಸ್ನ ಶರಣಪ್ಪ ಪಾಟೀಲ್ ದರ್ಶನಾಪುರ ಪರವಾಗಿ ಇದೆ ಅಂದ್ರೆ ಕಾಂಗ್ರೆಸ್ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಶಿವ ಯಾರ್ಗಾಗಬಹುದು ಟಿಕೆಟ್ ಬಿಜೆಪಿಯಲ್ಲಿ ಇಲ್ಲ ಇಲ್ಲಿ ಗುರುಪಾಟೀಲ್ ಶಿವಾಳ ಕೆಜೆಪಿಯಿಂದ ಕ್ಯಾಂಡಿಡಾಕ್ ಗೆದ್ದಿದ್ರು ಹದಿಮೂರಲ್ಲಿ ಹದಿಮೂರಲ್ಲಿ ಶರಣಬಸಪ್ಪ ಪಾಟೀಲ್ ದರ್ಶನಪುರ ಅವರನ್ನು ಸೋಲಿಸಿದ್ರು ಈ ಬಾರಿ ಇಲ್ಲಿ ಗುರುಪಾಟೀಲ್ ಶಿರಾಳ ಕೂಡ ಕೇಳ್ತಾ ಇದ್ರೆ ಅಮೀರ್ ರೆಡ್ಡಿ ಆಗಿ ಕೂಡ ಕೇಳ್ತಾರೆ ಅಮೀನ್ ರೆಡ್ಡಿ ಆಳಿ ಅವರ ಹಣ ಬಲ್ಲ ಇನ್ನೆಲ್ಲ ಬಟ್ ಇಲ್ಲಿ ಏನೇ ಬಿಜೆಪಿ ಸದಸ್ಯ ಸನ್ನಿವೇಶದಲ್ಲಿ ಸರ್ಕಸ್ ಮಾಡಿದ್ರು ಕಾಂಗ್ರೆಸ್ನ ಬಸಪ್ಪ ಪಾಟೀಲ್ ದರ್ಶನಪುರ ಅವರು ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಯಾವುದೇ ರೀತಿ ಡೌಟ್ ಇಲ್ಲ ಆಮೇಲೆ ಇನ್ನೊಂದು ವಿಷಯ ಅಂತಂದ್ರೆ ಚೇಂಜಸ್ ಜನ ಆಗ್ಲಿ ಹೇಳಿದೆ ಯಾವ ಮಟ್ಟಿಗೆ ಚೇಂಜಸ್ ಬಯಸ್ತಾರೆ ಗೊತ್ತಿಲ್ಲ ಬಟ್ ಇಲ್ಲೇನ ಆತರದ್ದು ಬಿಜೆಪಿ ಪರವಾದ ದೊಡ್ಡ ಅಲೆ ಅಂತ ಕಾಂಗ್ರೆಸ್ ಕಾಂಗ್ರೆಸ್ಗೆ ಭಾರಿ ವಿರೋಧ ಅಂತ ಏನಿಲ್ಲ ಹಾಗಾಗಿ ನ ಶರಣ ಪಾಟೀಲ್ ದರ್ನಾಪುರವರು ಶರಣಬಸ ದರ್ಪುರವರು ಮುನ್ನಡೆಯ ಕ್ಷಣಕ್ಕೆ ಎಸ್ ಇನ್ನು ಮುಂದಿನ ಕ್ಷೇತ್ರ ಯಾದಗಿರಿ ಯಾದಗಿರಿಯಲ್ಲಿ ವೆಂಕಟರೆಡ್ಡಿ ಮುದ್ದಾಳ್ ಬಿಜೆಪಿಯಿಂದ ಅಲ್ಲಿ ಶಾಸಕರು ನೆಕ್ಸ್ಟ್ ಅವರೇ ವೆಂಕಟರೆಡ್ಡಿ ಮುದ್ದಾಳ್ ಟಿಕೆಟ್ ಕೇಳ್ತಾ ಇದ್ದಾರೆ ವೀರ ಬಸಂತ್ ರೆಡ್ಡಿ ಮುದ್ದಾಳ್ ಇವ್ರ ಕಡೆ ಅವರೇ ಇವರು ನನಗೂ ಬೇಕು ಅಂತ ಕೇಳ್ತಾವ್ರೆ ಅಂಡ್ ಚಂದ್ರಶೇಖರ್ ಅಂತ ಅಥವಾ ಬಿಜೆಪಿ ಮುಖಂಡರು ಅವರು ಕೂಡ ನನಗ್ ಬೇಕು ಅಂತ ಕೇಳ್ತಾವ್ರೆ ಅಂಡ್ ಕಾಂಗ್ರೆಸ್ ಇಂದ ಚನ್ನಾರೆಡ್ಡಿ ತುನ್ನೂರು ಖರ್ಗೆ ಆಪ್ತ ಸ್ನೇಹಿತ ಮಾಜಿ ಎಂ ಎಲ್ ಸಿಚಾರಿ ಅನುರಾಗ್ ಮಾಲಕ ಅನುರಾಗ ರೆಡ್ಡಿ ಅವರ ಮಗಳು ಆಕೆ ಕೂಡ ಟಿಕೆಟ್ ಅನ್ನ ಕೇಳ್ತಾ ಇದ್ದಾರೆ ಇಲ್ಲಿ ಏನು ಅಂದ್ರೆ ರೆಡ್ಡಿ ಸಮುದಾಯ ರೆಡ್ಡಿ ಪಾರ್ಟಿ ಫ್ಯಾಕ್ಟ್ರಿ ಸ್ವಲ್ಪ ಕೆಲಸ ಮಾಡತ್ತೆ ಅಂತಿದೆ ಇನ್ನು ಬಿಜೆಪಿ ಸಿಟ್ಟಿಂಗ್ ಎಂ ಎಲ್ ಎ ಇದ್ದರು ಸಹ ಒಂದಷ್ಟು ಆಡಳಿತ ವಿರೋಧಿ ವಿರೋಧಿಯಲ್ಲಿದ್ದಂಗೆ ಗೋಚರ ಆಗ್ತೈತೆ ಸಣ್ಣದಾಗಿ ಇನ್ನು ಮೋದಿ ಗೀದಿ ಎಲ್ಲ ಪ್ರಚಾರ ಮಾಡ್ಬೇಕು ಬೇರೆ ಬೇರೆ ಇದೆಯಲ್ಲ ನರೇಂದ್ರ ಮೋದಿ ಅಮಿತ್ ಶಾ ಕ್ಯಾಂಡಿಡೇಟ್ ಯಾರು ಅಂತ ಫೈನಲ್ ಆಗ್ಬೇಕು ಇಷ್ಟೆಲ್ಲಾ ಇದ್ರು ಸಹ ರೆಡ್ಡಿ ಪಾರ್ಟಿಲಿ ಇಂಪ್ಯಾಕ್ಟ್ ಅಂತಿದೆ ಜನಾರ್ದನ್ ರೆಡ್ಡಿ ಅವರ ಪಕ್ಷ ಕಲ್ಯಾಣ ರಾಜ್ಯ ರೈತ ಪ್ರಗತಿ ಪ್ರಗತಿ ಪಕ್ಷ ಪ್ರಗತಿ ಪಕ್ಷ ಪಕ್ಷ ಇಲ್ಲಿ ಇಂಪ್ಯಾಕ್ಟ್ ಮಾಡಿ ಕೆಆರ್ಪಿ ನೋಡ್ಬೇಕು ಇಲ್ಲಿ ಕಾಂಗ್ರೆಸ್ ಈಗ ಸದ್ಯ ಮುನ್ನಡೆಯ ಕಾಯ್ದುಕೊಂಡಿದೆ ಯಾದಗಿರಿ ಎಸ್ ಇನ್ನು ಮುಂದಿನ ಕ್ಷೇತ್ರ ಗುರುಮಿಟ್ಕಲ್ ವಿಧಾನಸಭಾ ಕ್ಷೇತ್ರ ಗುರ್ಮಿಟ್ನಿಕಲ್ ನಲ್ಲಿ ಸದ್ಯ ಈಗ ಜೆ ಡಿ ನಾಗನಗೌಡ ಕಂದಕೂರು ಸಿಟಿಂಗ್ ಎಂ ಎಲ್ ಎ ಸೊ ಗೆದ್ದಿದ್ರು ಎರಡ್ ಸಾವಿರದ ಹದಿನೆಂಟರಲ್ಲಿ ಬಾಬುರಾವ್ ಚುನ್ಚುನ್ಸೂರ್ ಈಗ ಪಿಯಿಂದ ಟಿಕೆಟ್ ಆಕಾಂಕ್ಷಿ ಆಗಿದ್ರೆ ಅವ್ರಿಗೆ ಕೊಡ್ತಾರೆ ಎಕ್ಸ್ ಎಮ್ ಎಲ್ ಎ ಕಾಂಗ್ರೆಸ್ನಲ್ಲಿ ಇದ್ರು ಈಗ ಎಮ್ ಎಲ್ ಸಿ ಹ ಎಮ್ ಎಲ್ ಸಿ ಈಗ ಅವರೇ ಪಿಯಿಂದ ಅವ್ರು ಕಾಂಗ್ರೆಸ್ ಬಿಟ್ಟು ಬಿಜೆಪಿ ಹೋದ್ಮೇಲೆ ಎಮ್ ಎಲ್ ಸಿ ಮಾಡಿದ್ರನ್ನ ಈಗ ಅವರೇ ಟಿಕೆಟ್ ಕೇಳ್ತಿದ್ರೆ ಬಿಜೆಪಿ ನನಗೆ ಟಿಕೆಟ್ ಕೊಡಿ ಬಿಜೆಪಿಯಿಂದ ಗುರುಮಿಟ್ ಗುರ್ಮಿಟ್ಕಲ್ಲಿ ನಿಂತ್ಕೊಂತೀನಿ ಮತ್ತೆ ಅಂತ ಕೇಳ್ತಾ ಇದ್ರೆ ನೋಡ್ಬೇಕು ಅವ್ರಿಗೆ ಬಹುದೇ ಕೊಡ್ತಾರೆ ಲಾಸ್ಟ್ ಟೈಮ್ ಸಿಎಂ ಕೂಡ ಹೇಳ್ತಾ ಇದ್ರು ಸಿರುಪುರದಲ್ಲಿ ಮಾತಾಡ್ಬೇಕಾದ್ರೆ ಏನೋ ಬಾಬುರಾಜ್ ಚಿಂಚಿಸೂರ್ನ ಕರ್ಕೊಂಡ್ಬಂದ್ ಅವ್ರನ್ನ ಸುಮ್ನೆ ಕೂರಿಸಲಿಲ್ಲ ಅವ್ರಿಗೊಂದು ಸ್ಥಾನಮಾನ ಕೊಟ್ಟಿದ್ದೀವಿ ಸೊ ನೋಡೋಣ ಅವ್ರನ್ನು ಗೆಲ್ಸುವಂತ ಕೆಲಸವನ್ನ ಮಾಡ್ತೇವೆ ಅನ್ನೋ ಒಂದು ಮಾತನ್ನ ಹೇಳಿದ್ರು ಹಾಗಾಗಿ ಮಲ್ಲಿಕಾರ್ಜುನ್ ಖರ್ಗೆ ಸೋಲಿಗೆ ಸೋಲಿಗೆ ಇವರು ಕಾರಣ ಇವರೆಲ್ಲಾ ಕಾರಣ ಆಗಿದ್ರು ಈಗ ಇವರು ಕಾಂಗ್ರೆಸ್ ಅಲ್ಲಿ ಇದ್ರು ಅವಾಗ ಇವ್ರನ್ನ ಬೆಳೆಗ್ ಬಿಡ್ಲಿಲ್ಲ ಅದೆಲ್ಲ ಇತ್ತು ಅವರಿಗೆ ಸ್ವಲ್ಪ ಸೋಲ್ಸಿದ್ರು ಸರ್ ಸಾರ್ ಬಿಜೆಪಿಯಿಂದ ಅಭ್ಯರ್ಥಿ ಆಗ್ತಾರೆ ಇನ್ನು ಜೆಡಿಎಸ್ ಇಂದ ಶರಣ್ಗೌಡ ಕಂದ್ಕೂರು ಸೊ ಅವ್ರಿಗೆ ಟಿಕೆಟ್ ಅವ್ರಿಗೆ ಸ್ಪರ್ಧೆ ಮಾಡ್ತಾರೆ ಸ್ವಲ್ಪ ಸ್ಟ್ರಾಂಗ್ ಆಗಿದ್ದಾರೆ ಆ ಭಾಗದಲ್ಲಿ ಹಾಗಾಗಿ ಇಲ್ಲಿ ಬಿಜೆಪಿ ವರ್ಸಸ್ ಜೆಡಿಎಸ್ ಫೈಟ್ ನಡೀತಾ ಇದೆ ಇಂದ ಯಾರು ಅನ್ನೋದು ಇನ್ನೂ ಸ್ಪಷ್ಟವಾಗಿಲ್ಲ ಯಾರು ಅಲ್ಲಿ ಅಭ್ಯರ್ಥಿ ಆಗ್ತಾರೆ ಅಂತ ಒಟ್ನಲ್ಲಿ ಗುರ್ಮಿಟ್ ಕಲ್ ಸದ್ಯ ಬಿಜೆಪಿ ವರ್ಸಸ್ ಜೆಡಿಎಸ್ ಫೈಟ್ ಇದೆ ನಮ್ಮ ಕರ್ನಾಟಕ ಟಿವಿಯ ಡಿಸೆಂಬರ್ ಸಾವಿರ ಪ್ರಕಾರ ಶರಣ್ಗೌಡ ಗೌಡ ಕಂದ್ಕೂರ್ ಅಂದ್ರೆ ಜೆಡಿಎಸ್ ಅಭ್ಯರ್ಥಿ ಅಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಶಿವ ಕಾಂಗ್ರೆಸ್ ಅವರ ಇಲ್ವೇ ಇಲ್ಲೇ ಬಾಬು ಚಿನ್ಸೋ ಬಿಜೆಪಿಗೆ ಹೋದ್ಮೇಲೆ ಬಿಜೆಪಿ ಶಣ್ಗೌಡ ಕಂದಕೂರ್ ತನ್ನದೇ ಆದಂತ ಪ್ರಾಬಲ್ಯ ಅವ್ರ ತಂದೆ ಎಂ ಎಲ್ ಅವರು ಕೂಡ ಕೆಲಸ ಮಾಡಿದ್ರು ಎರಡನೇ ವಿಚಾರ ಅಂತಂದ್ರೆ ಉತ್ತರ ಕರ್ನಾಟಕ ಭಾಗಕ್ಕೆ ಜೆಡಿಎಸ್ ಲೀಡರ್ ಮಾಡ್ಬಿಟ್ಬಿಡ್ಬಂದ ಮುಂದಕ್ಕೆ ಆ ಮಟ್ಟಿನ ಸಂಘಟನಾ ಚಾಕಚಕ್ಯತೆ ಚಾತುರ್ಯ ಶರಣ್ ಗೌಡ ಕಂದಕೂರ್ಗ್ ಇದೆ ಎರಡನೇ ವಿಚಾರ ಏನು ಅಂತಂದ್ರೆ ಇವರೆಲ್ಲ ಕುಮಾರಸ್ವಾಮಿ ಇಂದ ಓಟ್ ಬರೋದೇನಲ್ಲ ದೇವೇಗೌಡರಿಂದ ಏನಲ್ಲ ಸಂಘಟನಾ ಕೆಪಾಸಿಟಿ ಇದೆ ಇವ್ರನ್ನೇ ಯುವ ಜನತಾ ದಳದ ರಾಜ್ಯಾಧ್ಯಕ್ಷ ಮಾಡ್ಬಿಡ್ಬೇಕು ಅಂತ ಒತ್ತಡ ಕೂಡ ಇತ್ತು ಏನ್ ಇವರೇ ರಿಜೆಕ್ಟ್ ಮಾಡ್ರು ಬೇಡ ಅಂತಂದ್ಮೇಲೆ ನಿಖಿಲ್ ಕೊಟ್ರು ಅಂತ ಕೇಳಿಕ್ ಅಂತ ಅಂತಿದ್ದಾರೆ ಗೊತ್ತಿಲ್ಲ ಅದು ಬಟ್ ಸದ್ಯಕ್ಕೆ ಗುರುಮೆಟ್ಗಳಲ್ಲಿ ಶರಣಗೌಡ ಕಂದಕೂರ್ ಅವರು ಮುನ್ನಡೆಯನ್ನು ಕಾಯ್ದುಕೊಂಡು ಆಗಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಪಂಚರತ್ನ ಯಾತ್ರೆ ಜೊತೆಗೆ ಜೆಡಿಎಸ್ ಸಮಾವೇಶ ಮಾಡ್ಬೇಕಾದ್ರು ಕೂಡ ಸ್ವತಃ ಕುಮಾರಸ್ವಾಮಿ ಅವರು ಇವ್ರ ಬಗ್ಗೆ ಮಾತಾಡ್ತಿದ್ರು ಶರಣ್ ಗೌಡ ಕಂದಕೂರು ಕಂದಕೂರ್ ಆ ತರ ಯೂತ್ ಲೀಡರು ನಿಖಿಲ್ ಜೋಸ್ ಸೇರ್ಕೊಂಡು ಸಖತ್ ಓಡಾಡ್ತಿದ್ದಾರೆ ಕ್ಷೇತ್ರದಲ್ಲಿ ಚೆನ್ನಾಗಿ ಆ ಆತರ ಬೇರೆ ಕಾನ್ಸ್ಟೆನ್ಸಿಯಲ್ಲೂ ಕೂಡ ನವರು ನೋಡಿ ಕಲ್ತ್ಕೊಳ್ಳಿ ಅಂತ ಹೇಳ್ತಿದ್ರು ಹಿಂಗಾಗ್ಬೇಕು ಅಂತ ಇಲ್ಲ ಏನಂದ್ರೆ ನೋಡಿ ಕಲ್ತ್ಕೋಬೇಕು ಅಂತ ಹೇಳ್ತಾರೆ ಹಂಗೆ ಅವಕಾಶನ ಕೊಡ್ಬೇಕಲ್ಲ ಎಲ್ಲರೂ ಎಸ್ ಯಾದಗಿರಿ ಜಿಲ್ಲೆಯ ನಾಲ್ಕು ವಿಧಾನಸಭಾ ಕ್ಷೇತ್ರಗಳಲ್ಲಿ ಕರ್ನಾಟಕ ಟಿವಿಯ ಡಿಸೆಂಬರ್ ಟ್ರೆಂಡ್ ಸರ್ವೆ ಅಂತ ನೋಡೋದಾದ್ರೆ ಬಿಜೆಪಿ ಸೂರತ್ಪುರದಲ್ಲಿ ಒಂದು ಕ್ಷೇತ್ರದಲ್ಲಿ ಮಾತ್ರ ಇನ್ನು ಕಾಂಗ್ರೆಸ್ ಶಾಪುರ ಮತ್ತೆ ಯಾದಗಿರಿಯಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಗುರುಮಿಟ್ಕಳ್ನಲ್ಲಿ ಎಂದಿನಂತೆ ಜೆಡಿಎಸ್ ಮುನ್ನಡೆಯನ್ನು ಕಾಯ್ದುಕೊಂಡಿದೆ